ಗುರು ಇಂಡಸ್ಟ್ರಿ ಧೂಳಿಪಟ ಕಿಂಗು ನೀವು ಅಂತಿದ್ದಾರೆ. ಭರ್ಜರಿ ರೆಡಿ, ದಮ್ ಇದ್ರೆ ತಡಿ ಅಂತಾನೆ ಹೇಳ್ತಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಚಾಲೆಂಜಿಂಗ್ ಸ್ಟಾರ್. ಎಸ್, ದರ್ಶನ್ ಸರ್ ವಾಯ್ಸ್ ಸೂಪರ್ ಅಂತಾನು ಹೇಳ್ತಿದ್ದಾರೆ. ಹೌದು ಥಿಯೇಟರ್, ಹೌದು. ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಸೋ ಸೋ ಮಚ್, ಐ ಲವ್ ಯು. ಓ ಮೈ ಗಾಡ್, ಎಲ್ಲ ಸಿನಿಮಾ ಡೈಲಾಗ್ಸ್ ಎಲ್ಲ ಇಲ್ಲಿ ಬರ್ತಾ ಇದೆ ಅಂದ್ರೆ ಎಷ್ಟು ಜನ ನೋಡಿದಾರ ಆಲ್ರೆಡಿ ಅನ್ನೋದು ಗೊತ್ತಾಗ್ತಾ ಇದೆ. ಡೈಲಾಗ್ಸ್ ಅಷ್ಟು ಇಂಪ್ಯಾಕ್ಟ್ ಆಗಿದೆ, ಅಷ್ಟು ವಂಡರ್ಫುಲ್. ಓ, ಡೈರೆಕ್ಟ್ ಚೇತನ್ ಬಾಯಿಂದ ಒಂದು ಡೈಲಾಗ್ ಪ್ಲೀಸ್ ಅಂತಿದ್ದಾರೆ. ತುಂಬಾ ಜನ ನೋಡಿದ್ರೆ ಮಾಸ್ ಆಗಿರುತ್ತೆ, ಸ್ವಲ್ಪ ಜನ ನೋಡಿದ್ರೆ ಕ್ಲಾಸ್ ಆಗಿರುತ್ತೆ, ಕೆಲವರು ನೋಡಿದ್ರೆ ಸಪ್ಪೆ ಆಗಿರುತ್ತೆ, ಇನ್ ಕೆಲವರು ನೋಡಿದ್ರೆ ಕಾಮಿಡಿ ಆಗಿರುತ್ತೆ. ನಮ್ ಗೆಳೆಯ ಧ್ರುವ ಹೊಡೆದ್ರೆ ಯಾವಾಗಲೂ ಪರಿಚಯ. ನೆಕ್ಸ್ಟ್ ನಿಮ್ ಸಿನಿಮಾ ಯಾವ್ದು ಅಂತ ಕೇಳ್ತಿದ್ದಾರೆ. ಇನ್ನ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇದೀನಿ, ಬಟ್ ಒಳ್ಳೆ ಸಿನಿಮಾ ಮಾಡ್ತೀನಿ, ಸಮಯಕ್ಕೆ ಸಿನಿಮಾ. ಓಕೆ ಅಣ್ಣ, ಪ್ಲೀಸ್ ನೆಕ್ಸ್ಟ್ ಫಿಲ್ಮ್ ಜಾಸ್ತಿ ಕಾಯಿಸ್ಬೇಡಿ ಪ್ಲೀಸ್, 2 ಇಯರ್ಸ್ ಎಲ್ಲ ಕಾಯಕಾಗಲ್ಲ ಅಂತಿದ್ದಾರೆ. ಏನು ಗೊತ್ತಾ, ತುಂಬಾನೇ ಖುಷಿಯಾಗುವ ವಿಚಾರ ಏನು ಗೊತ್ತಾ, ನಾನು ಲೇಟ್ ಆಗ್ತಾ ಇತ್ತು, ಇವಾಗ ಏನೋ ಗುಡ್ ರಿಪೋರ್ಟ್ ಬಂತು, ಓಕೆ. ಬಟ್ ಲೇಟ್ ಆಗಬೇಕಾದ್ರೆ ತುಂಬಾ ಜನ ಹೇಳ್ತಾ ಇದ್ರು, ಲೇಟ್ ಆಗ್ತಾ ಇದೆಯಲ್ಲ ರಿಲೀಸ್ ಮಾಡ್ಬೋದು, ರಿಮೇಕ್ ಮಾಡ್ಬೋದು ಅಂತ ನಮ್ಗೆ ತುಂಬಾ ಭಯ ಆಯ್ತಿತ್ತು. ನಮಗೆ ಸ್ಟ್ರೈಟೇ ಮಾಡಬೇಕು ಅಂತ. ಸೊ ಫೈನಲಿ ಸ್ಟ್ರೈಟ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಎನ್ಕರೇಜ್ ಮಾಡಿ, ಎಲ್ಲ ಎಲ್ಲ ಕರ್ನಾಟಕರಿಗೂ ಎನ್ಕರೇಜ್ ಮಾಡಿ, ಎಲ್ಲ ಆರ್ಟಿಸ್ಟ್ಗಳಿಗೂ ಎನ್ಕರೇಜ್ ಮಾಡಿ, ಎಲ್ಲ ಸಿನಿಮಾನೂ ನೋಡಿ, ಅಂಡ್ ಭರ್ಜರಿ ಸಿನಿಮಾ ಜಾಸ್ತಿ ಹಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಓ, ನೀವು ಅಪ್ಪು ಜೊತೆ ಮತ್ತೆ ಸುದೀಪ್ ಜೊತೆ ಸಿನಿಮಾ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಿಮ್ ಫೇವ್ರೆಟ್ ಸಾಂಗ್ ಯಾವ್ದು ಸರ್ ಅಂತ ಕೇಳ್ತಿದ್ದಾರೆ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಅಪ್ಪು ಸರ್ ಜೊತೆ ಯಾವಾಗ ನಿಮ್ದು ಚೇತನ್ ನಿಮ್ಮ ಸಿನಿಮಾ ಯಾವ್ದು ಅಂತ ಕೇಳ್ತಿದ್ದಾರೆ ಅಪ್ಪು ಸರ್ ಜೊತೆ. ಥ್ಯಾಂಕ್ಸ್ ಟು ಅರ್ಜುನ್ ಸರ್ಜಾ ಸರ್, ಇಂತ ಒಳ್ಳೆ ಹೀರೋನ ನಮ್ಮ ಇಂಡಸ್ಟ್ರಿಗೆ ಕೊಟ್ಟಿದ್ದಕ್ಕೆ ಅಂತ ಹೇಳ್ತಿದ್ದಾರೆ. ಧ್ರುವ ಬ್ರದರ್, ನಿಮ್ ಸಿನಿಮಾ ಸೂಪರ್, ಆಲ್ ದಿ ಬೆಸ್ಟ್, ಲವ್ಲಿ, ಅಂಡ್ ನಿಮ್ಮ ಹಾಡಿಗೆ ಸೂಪರ್ ಅಂತ ಹೇಳ್ತಾರೆ, ನಿಮ್ ವಾಯ್ಸ್ ಸೂಪರ್ ಅಂತ ಹೇಳ್ತಿದ್ದಾರೆ ರಚಿತ್ ಅಂತ. ವೈಶಾಲಿನ ಸ್ವಲ್ಪ ಮಾತಾಡ್ತಾರೆ.